ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ಟೆಕ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತೊಂದು ವೇಳೆ 3D ಆಟಿಟ್ಯೂಡ್ ಅಥವಾ ಮಾಸ್ ಮೋಷನ್ ಪೋಸ್ಟರ್ ವಿಡಿಯೋವನ್ನ ರೆಡಿ ಮಾಡಿದ್ದೇನೆ. ಆ ವಿಡಿಯೋ ಅಂತೂ ತುಂಬಾ ಸೂಪರ್ ಬಂದಿದೆ. ಆ ವಿಡಿಯೋದ ಪ್ರಿವ್ಯೂವನ್ನ ಈಗ ನಾವು ನೋಡ್ಕೊಂಡ್ ಬರೋಣ. ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ, ಬನ್ನಿ ಸ್ನೇಹಿತರೆ. ಅವನಾಯ್ತು, ನನ್ನ ಬದುಕಾಯ್ತು ಅಂತಿದ್ದೊಂದು ಬಾಳೆಗೆ ಬೆಂಕಿ ಇಟ್ಟಿದ್ದೀರ. ಹೋಗೋನಲ್ಲ ನಾನು, ಸುಡೋನ ಮಕ್ಕಳ. ನೋಡಿರಲ್ಲ ಸ್ನೇಹಿತರೆ, ಸೊ ಈ ಒಂದು ಆಟಿಟ್ಯೂಡ್ ಮೋಷನ್ ಪೋಸ್ಟರ್ ತುಂಬಾ ಸೂಪರ್ ಆಗಿದೆ. ಇಲ್ಲಿ ಏನ್ ಫೋಟೋಗಳನ್ನ ಯೂಸ್ ಮಾಡಿದ್ದೇನೆ, ಆ ಫೋಟೋ ಜಾಗಗಳಿಗೆ ನಿಮ್ಮ ಫೋಟೋಗಳನ್ನ ಹಾಕೊಂಡು ಎಡಿಟ್ ಮಾಡ್ಕೊಂಡ್ರೆ ತುಂಬಾ ಸೂಪರ್ ಆಗಿರುತ್ತೆ, ತುಂಬಾ ಆಟಿಟ್ಯೂಡ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಮಾಡ್ಕೊಳ್ಳೋದು ಅತ್ಯಂತ ಸುಲಭ. ಜಸ್ಟ್ ನಿಮ್ಮ ಫೋಟೋಗಳನ್ನ ಇಲ್ಲಿಗೆ ಹಾಕೊಂಡ್ರೆ ಈ ವಿಡಿಯೋ ರೆಡಿ ಆಗಿಬಿಡುತ್ತೆ. ನೀವು ಯಾವ್ದೇ ತರ ಗ್ರಾಫಿಕ್ಸ್ ಆಗಲಿ ಅಥವಾ ಎಫೆಕ್ಟ್ಸ್ ಆಗಲಿ ಆಡ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಜಸ್ಟ್ ಲಾಸ್ಟ್ ಅಲ್ಲಿ ಒಂದು ನೇಮ್ ಅನ್ನು ಮಾತ್ರ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೇನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಯಾವ ರೀತಿ ಎಡಿಟ್ ಮಾಡಬಹುದು ಅಂತ ಹೇಳಿ ಈಗ ನಾವು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋವನ್ನ ರೆಡಿ ಮಾಡೋದಕ್ಕೆ ಮೊದಲಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಬೇಕು. ನಂತರ ಇಲ್ಲಿ ನಾನೇನು ಟೆಕ್ಸ್ಟ್ ಅನ್ನ ಯೂಸ್ ಮಾಡಿದ್ದೇನೆ ಆ ಟೆಕ್ಸ್ಟ್ ಫಾಂಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆ ಟೆಕ್ಸ್ಟ್ ಫಾಂಟ್ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಅಲ್ಲಿ ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡ್ಕೊಂಡು ಆ ಒಂದು ಫಾಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ಬೇರೆ ವಿಡಿಯೋ PNG ಇರುತ್ತಲ್ಲ ಆ ಒಂದು ಕಂಟೆಂಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ ಹಾಕಿಟ್ಕೊಳ್ಬೇಕು. ಯಾರು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಯಾರು ಅಲೈಟ್ ಮೋಷನ್ ಆಪ್ ಅನ್ನ ಮೋಡ್ ಆಪ್ ಆಗಿ ಯೂಸ್ ಮಾಡ್ತಿರ್ತಾರೋ ಅವ್ರ ಮಾತ್ರ ಆ ರೀತಿ ಮಾಡ್ಕೊಳ್ಬೇಕು. ಯಾರು ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತಾರೋ ಅವ್ರಿಗೆ ಸಪರೇಟ್ ಆಗಿ ಒಂದು ಪ್ರಾಜೆಕ್ಟ್ ಫೈಲ್ ಕೊಟ್ಟಿರ್ತಾನೆ, ಅವರು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೇಕು. ನಿಮ್ಗೇನಾದ್ರು XML ಪ್ರಾಜೆಕ್ಟ್ ಇಂಪೋರ್ಟ್ ಆಗ್ತಿಲ್ಲ ಅಥವಾ ಸರಿ ವರ್ಕ್ ಆಗ್ತಿಲ್ಲ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತಂದ್ರೆ ಮೇಲ್ಗಡೆ ಹೈ ಬಟನ್ ನ ಚೆಕ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋದಲ್ಲಿ ಅದಕ್ಕೆ ನಾನು ಏನೇನ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ತಿಳಿಸಿರ್ತೇನೆ. ನಿಮ್ಗೆ ಆ ವಿಡಿಯೋ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಓಕೆ ಸ್ನೇಹಿತರೆ, ಬನ್ನಿ ಈ ಒಂದು ವಿಡಿಯೋವನ್ನ ಯಾವ ರೀತಿ ಎಡಿಟ್ ಮಾಡಬಹುದು ಅಂತ ಹೇಳಿ ಈಗ ನಾವು ನೋಡೋಣ. ಮೊದಲಿಗೆ ಹೈಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಕೂಡ ನೋಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಪ್ರಾಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಕಾಣಿಸುತ್ತೆ 3D ಆಟಿಟ್ಯೂಡ್ ಅಂಡ್ ಮಾಸ್ ಗೌಳಿ ವಿಡಿಯೋ ಎಡಿಟಿಂಗ್ ನಕ್ಷತ್ರ ಟೆಕ್ ಸ್ಟುಡಿಯೋ ಅಂತ ಹೇಳಿ. ಸೊ ಇದು ನೀವು ಇಂಪೋರ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ಕಾಣಿಸುತ್ತೆ. ಸೊ ಇದನ್ನ ಓಪನ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಿದ್ ಕೂಡಲೇ ನಿಮಗೆ XML ಪ್ರಾಜೆಕ್ಟ್ ಅನ್ನ ಯೂಸ್ ಮಾಡುವಂತವ್ರು ಪ್ರತಿಯೊಂದು ಕಂಟೆಂಟ್ ನೀವು ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ ಹಾಕಿಟ್ಕೊಂಡಿದ್ರೆ ಇಲ್ಲಿ ನಿಮಗೆ ಯಾವುದೇ ತರ ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಅಪ್ಡೇಟ್ ಮಾಡಬೇಕು ಅಂತ ಕಾಣಿಸೋದು, ಇವಾಗ ನೋಡಿ ಇಲ್ಲಿ ಬಂದು ಫಸ್ಟ್ ಒಂದು ಬಂದ್ಬಿಟ್ಟು ವಿಡಿಯೋ ಇದೆ. ಸೊ ಅದಾದ್ಮೇಲೆ ನಕ್ಷತ್ರ ಟೆಕ್ ಸ್ಟುಡಿಯೋ ಅಂತ ಇದೆ. ಇದನ್ನ ನೀವು ಯಾವ ರೀತಿ ರೆಡಿ ಮಾಡ್ಕೊಳ್ಬಹುದು ಅಂತ ಹೇಳಿ ಆ ಒಂದು ಟೆಕ್ಸ್ಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ ಅಲ್ಲೇ ತೋರಿಸಿರ್ತೀನಿ, ಅದನ್ನ ರೆಡಿ ಮಾಡ್ಕೊಂಡು ಇಲ್ಲಿ ಜಸ್ಟ್ PNG ಇಲ್ಲಿಗೆ ಆಡ್ ಮಾಡ್ಕೊಂಡ್ರೆ ಸಾಕು, ಇನ್ನೇನು ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಹೀಗೆ ಮುಂದೆ ಮೂವ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲೊಂದು ವಿಡಿಯೋ ಇದೆ. ಜಸ್ಟ್ ಆ ವಿಡಿಯೋನ ನೀವು ಆಡ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಅಕಸ್ಮಾತ್ ಏನೋ ಮಿಸ್ ಆಗಿದ್ರೆ ನೋಡಿ ಇಲ್ಲಿ ಬರ್ತಿರಲ್ಲ ವಿಡಿಯೋ ಬರ್ತಿರಲ್ಲ ಅಂತ ಇಟ್ಕೊಳ್ಳಿ. ಆ ರೀತಿ ಏನಾದ್ರೂ ಆದ್ರೆ ಜಸ್ಟ್ ಆ ವಿಡಿಯೋ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸೋದಿಲ್ಲ ಅದ್ರ ನೇಮ್ KM2022051 ಈ ತರ ಕಾಣಿಸಿದಿಲ್ಲ. ಈ ಒಂದು ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ನೇಮ್ ಗ್ಯಾರಂಟಿ ನಾಪ್ ಇಟ್ಕೊಳ್ಳಿ. ನೋಡಿ ಸ್ವೈಪ್ ಮಾಡ್ಕೊಂಡಿದ್ ಕೂಡ ನಿಮಗೆ ವಿಡಿಯೋ ಕಾಣಿಸುತ್ತೆ. ಕಾಣಿಸುತ್ತೆ ನಿಮಗೆ ಫೋಟೋ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಆ ವಿಡಿಯೋ ನಿಮಗೆ ಇಲ್ಲಿ ತೋರಿಸುತ್ತೆ, ಎಲ್ಲಿ ತೋರಿಸುತ್ತೆ ಅಂತ ನೋಡ್ಕೊಳ್ಳಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ಕಾಣಿಸುತ್ತೆ ನಿಮಗೆ KM2022051 ಅಂತ. ಈ ರೀತಿ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೇರೆ ಬರುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೇರೆ ಬರುತ್ತೆ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಬ್ರಾಕೆಟ್ ಅಲ್ಲಿ 3 ಅಂತಿದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಆ ವಿಡಿಯೋ ಆಡ್ ಆಗ್ಬಿಡುತ್ತೆ. ನೀವು ಇಲ್ಲಿ ಅದಕ್ಕೆ ಗ್ರಾಫಿಕ್ ಆಗಲಿ ಅಥವಾ ಎಫೆಕ್ಟ್ಸ್ ಅಲ್ಲಿ ಆಡ್ ಮಾಡುವಂತ ಅವಶ್ಯಕತೆ ಏನು ಇಲ್ಲ. ಸೊ ಇಷ್ಟೆಲ್ಲ ಆದ್ಮೇಲೆ ಪ್ರತಿಯೊಂದು ಇಲ್ಲಿ ಏನು ಲಿರಿಕ್ ಬರ್ತಾ ಇದೆ, ಲಿರಿಕ್ ಎಲ್ಲ ಆಡ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ ಹಾಕಿಟ್ಕೊಳ್ಳಿ. ಇಲ್ಲಿಗೆ ಕಂಪ್ಲೀಟ್ ಆಗಿ ಆಡ್ ಆಗ್ಬಿಡುತ್ತೆ. ಆಡ್ ಆಗಿಲ್ಲ ಅಂತ ಹೇಳಿದ್ರೆ ನಾನು ಈಗ ತೋರಿಸೋದನ್ನ ಸೇಮ್ ಪ್ರೊಸೀಜರ್ ಅಲ್ಲಿ ಅದನ್ನೆಲ್ಲ ಆಡ್ ಮಾಡ್ಕೊಳ್ತಾ ಬನ್ನಿ. ಸೊ ಈಗ ಸ್ವಲ್ಪ ಈಗ ಸ್ವೈಪ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ 33 PNG ಇಮೇಜ್ ಅಂತ ಕಾಣಿಸುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಈ ಫಸ್ಟ್ ಒನ್ ಇದೆಯಲ್ಲ, ಈ ಫಸ್ಟ್ ಒನ್ ಮಾತ್ರ ನಿಮಗೆ ಹ್ಯಾಡ್ ಆಗಿರುತ್ತೆ. ಇನ್ನ ಉಳಿದಿದ್ದ 4 ಏನ್ copy 3 copy 4 copy 2 copy ಅಂತಿದೆಯಲ್ಲ ಅದೇ ಹ್ಯಾಡ್ ಆಗಿರೋದಿಲ್ಲ, ಕಂಪಲ್ಸರಿ ಹ್ಯಾಡ್ ಆಗಿರೋದಿಲ್ಲ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ಕಲರ್ ಅಂಡ್ ಫಿಲ್ಮ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಆ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು 3 PNG ಅನ್ನ ಇಲ್ಲಿಗೆ ಹ್ಯಾಡ್ ಮಾಡಿ. ನೋಡಿ ಈ ರೀತಿ ಕಾಣಿಸುತ್ತಲ್ವಾ, ಈ ರೀತಿ ಆ ಒಂದು PNG ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಹ್ಯಾಡ್ ಆಗ್ಬಿಡುತ್ತೆ. ಸೊ ಇದೇ ಪ್ರೊಸೀಜರ್ ಅಲ್ಲಿ ಇನ್ನು ಉಳಿದ ಈ ಒಂದು 3 PNG ಅನ್ನ ಆಡ್ ಮಾಡ್ಕೊಳ್ಬೇಕು ನೀವು. ಈಗ ನಾನು ಆಡ್ ಮಾಡ್ಬಿಟ್ಟಿರ್ತೇನೆ, ಅದಕ್ಕೋಸ್ಕರ ಇಲ್ಲಿ ನಿಮಗೆ ಕಾಣಿಸ್ತಿರಲ್ಲ ಅಷ್ಟೇ, ನನಗೆ ಇಲ್ಲಿ ಆಡ್ ಆಗ್ಬಿಟ್ಟಿರುತ್ತೆ. ಪ್ರತಿಯೊಂದು ಒಂದು ಫೋಲ್ಡರ್ ಹಾಕಿಟ್ಕೊಂಡಿದ್ದೀನಲ್ಲ ಅದರಿಂದ ಆಡ್ ಆಗ್ಬಿಟ್ಟಿರುತ್ತೆ. ನಿಮ್ಗೆ ಏನಾದ್ರೂ ಆಡ್ ಆಗಿಲ್ಲ ಅಂತ ಹೇಳಿದ್ರೆ ಈಗ ನಾನು ತೋರಿಸೋದನ್ನ ಆ ರೀತಿ ಆಡ್ ಮಾಡ್ಬೇಕು. ಮತ್ತೆ ಇಲ್ಲಿ ಸೇಮ್ ಪ್ರೊಸೀಜರ್, ಮತ್ತೆ ನೋಡಿ ಇಲ್ಲಿಗೆ ಬಿಗ್ ವೈಟ್ ನೋಡಿ ಈ ಒಂದು ಫೈಲ್
ಅದಕ್ಕೆ ನೀವೇನ್ ಮಾಡಬೇಕು, ಮತ್ತೆ ತಿರ್ಗಾ ಬಿಗ್ ವೈಟ್ ಕ್ಲೌಡ್ PNG ಕ್ಲಿಪ್ ಆರ್ಟ್ ನಾಪ್ ಕಟ್ಕೊಳ್ಳಿ, ಮತ್ತೆ ಇಲ್ಲಿ ಕಲರ್ ಅಂಡ್ ಫಿಲ್ಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅದೇ ನೇಮ್ ಇರುತ್ತೆ ಸೇಮ್ ನೇಮ್, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಆ ಒಂದು PNG ನ ಇಲ್ಲಿಗೆ ಆಡ್ ಮಾಡ್ಕೊಳ್ಬೇಕು ಕ್ಲೌಡ್ PNG. ನೋಡಿ ಇಲ್ಲಿ ಕಾಣಿಸುತ್ತೆ ಬಿಗ್ ವೈಟ್ ಕ್ಲೌಡ್ PNG ಕ್ಲಿಪ್ ಆರ್ಟ್ 865 ಅಂತ ಹೇಳಿ. ಸೊ ಈ ರೀತಿ ಇದು ಮಾಡ್ಕೊಂಡು ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಸೇಮ್ ಪ್ರೊಸೀಜರ್ ಅಲ್ಲಿ ಮೇಲ್ಗಡೆ ಅಷ್ಟೇ ಸ್ಮೋಕ್ 15 ಸ್ಮೋಕ್ PNG ಅಂತ ಕಾಣಿಸುತ್ತಿಲ್ಲ, ಇದು ಕೂಡ ಮೊದಲನೇ ಹ್ಯಾಡ್ ಆಗಿರುತ್ತೆ, ಎರಡನೇ ಹ್ಯಾಡ್ ಆಗಿರೋದಿಲ್ಲ. ಎಲ್ಲಿ ಕಾಪಿ ಅಂತ ಮೆನ್ಷನ್ ಆಗಿರುತ್ತೆ ನಾನು ಅದನ್ನ ಕಾಪಿ ಮತ್ತೆ ಇನ್ನೊಂದು ತಗೊಂಡಿರ್ತಾನೆ ಅದು ಹ್ಯಾಡ್ ಆಗಿರೋದಿಲ್ಲ, ಅದನ್ನ ನೀವು ಹ್ಯಾಡ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಇನ್ನು ಉಳಿದಿದ್ದೆಲ್ಲ ಮಾಮೂಲಿ ಡೈರೆಕ್ಟ್ ಹ್ಯಾಡ್ ಆಗಿರುತ್ತೆ. ಈಗ ಸ್ವಲ್ಪ ಮುಂದೆ ಮೂವ್ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ಇದೆಲ್ಲ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಹ್ಯಾಡ್ ಆಗಿರುತ್ತೆ. ಮತ್ತೆ ನೋಡಿ ಇಲ್ಲಿ ಕಾಣಿಸುತ್ತೆ ಬಿಗ್ ವೈಟ್ 865 PNG ಕಾಪಿ ಅಂತ. ಈ ಕಾಪಿ ಅಂತ ಮೆನ್ಷನ್ ಆಗಿದ ಕೂಡಲೇ ಅದಕ್ಕೆ ಹ್ಯಾಡ್ ಆಗಿರೋದಿಲ್ಲ, ಅದನ್ನ ನೀವು ಹ್ಯಾಡ್ ಮಾಡ್ಕೊಳ್ಬೇಕು. ಇನ್ನು ಉಳಿದಂತದ್ದು ನೋಡಿ ಇಲ್ಲೊಂದು PNGFind.com ಫೈರ್ ಸ್ಪಾರ್ಕ್ಸ್ ಅಂತ ಹೇಳಿ, ಇದು ಕೂಡ ಹ್ಯಾಡ್ ಆಗಿರೋದಿಲ್ಲ, ಕಾಪಿ ಅಂತ ಮೆನ್ಷನ್ ಆಗಿದೆ. ಸೊ ಇದು ಹ್ಯಾಡ್ ಆಗಿರೋದಿಲ್ಲ, ನೀವು ಅದನ್ನ ಸೇಮ್ ಪ್ರೊಸೀಜರ್ ಮುಂಚೆ ಹೇಳಿದ್ರೆ ಅದೇ ತರ ಹ್ಯಾಡ್ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಹ್ಯಾಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಈ ರೀತಿ ಸುಮ್ಮನೆ ಮುಂದಕ್ಕೆ ಸ್ವೈಪ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಇಲ್ಲೂ ಕೂಡ ನೀವು ಇಲ್ಲಿ ಆಡ್ ಮಾಡೋ ಅವಶ್ಯಕತೆ ಬರೋದಿಲ್ಲ, ಪ್ರತಿಯೊಂದು ಡೌನ್ಲೋಡ್ ಮಾಡಿಟ್ಕೊಂಡಿದ್ರೆ ಓಕೆ ಆಗುತ್ತೆ. ಸ್ವಲ್ಪ ಮುಂದೆ ಮೂವ್ ಮಾಡ್ಕೊಳ್ಳಿ. ನೋಡಿ ಇಲ್ಲೊಂದು ಕಾಪಿ ಆಗಿದೆ ಕ್ಲೌಡ್ PNG 24 PNG ಕಾಪಿ ಅಂತ. ಸೊ ಇದನ್ನು ಕೂಡ ನೀವು ನಾನು ಹೇಳಿದ ಪ್ರೊಸೀಜರ್ ಅಲ್ಲಿ ಹ್ಯಾಡ್ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲೊಂದು ಕಾಪಿ ಇದೆ, ಸೊ ಇದನ್ನು ಕೂಡ ನೋಡಿ ಇಲ್ಲೊಂದು ಕಾಪಿ ಇದೆ, ಇದನ್ನು ಕೂಡ ಸೇಮ್ ಪ್ರೊಸೀಜರ್ ಅಲ್ಲಿ ಆಡ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆಡ್ ಮಾಡ್ಕೊಂಡ್ಮೇಲೆ ಈಗ ಈ ವಿಡಿಯೋಗಳು ಕೂಡ ನೀವು ಡೌನ್ಲೋಡ್ ಮಾಡಿಟ್ಕೊಂಡ್ರೆ ಕೂಡ ಕಂಪ್ಲೀಟ್ ಆಗಿ ಹ್ಯಾಡ್ ಆಗಿಬಿಟ್ರೆ ನೀವೇನು ಆಡ್ ಮಾಡೋ ಅವಶ್ಯಕತೆ ಬರೋದಿಲ್ಲ, ಅಕಸ್ಮಾತ್ ಬಂದ್ರೆ ನಾನು ಹೇಳಿದ ಪ್ರೊಸೀಜರ್ ಅಲ್ಲಿ ಸೇಮ್ ಪ್ರೊಸೀಜರ್ ಅಲ್ಲಿ ಹ್ಯಾಡ್ ಮಾಡ್ಕೊಳ್ಳಿ. ಸೊ ಈಗ ಇಷ್ಟೆಲ್ಲ ಮುಗಿದ ಮೇಲೆ ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ, ಎಲ್ಲಿ ಫೋಟೋ ಸ್ಟಾರ್ಟ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲಿಂದ ಫೋಟೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ ಫೋಟೋ ಸ್ಟಾರ್ಟ್ ಆಗುತ್ತೆ ಅಂದ್ರೆ 18.24 ಸೆಕೆಂಡ್ ಇಂದ ಫೋಟೋ ಸ್ಟಾರ್ಟ್ ಆಗುತ್ತೆ. ಫೋಟೋ ಹ್ಯಾಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಫೋಟೋ ಹ್ಯಾಡ್ ಮಾಡಬೇಕು ಅಂತ ಇರ್ತೀರೋ ಆ ಫೋಟೋವನ್ನ ಹ್ಯಾಡ್ ಮಾಡಿ. ಸೊ ಈ ರೀತಿ ಹ್ಯಾಡ್ ಮಾಡ್ಕೊಂಡು ಮೇಲ್ಗಡೆ ಹಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಂಡಿದ್ ಕೂಡಲೇ ನೋಡಿ ಈ ರೀತಿ ಬರುತ್ತೆ. ಸೊ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಸ್ವೈಪ್ ಮಾಡ್ಕೊಳ್ಳಿ, ಎಲ್ಲಿವರೆಗೂ ಫೋಟೋ ಇದೆ ಅಂತ ನೋಡ್ಕೊಳ್ಳಿ. ನೋಡಿ ಇಲ್ಲಿವರೆಗೂ ಫೋಟೋ ಇದೆ, 27.17 ಸೆಕೆಂಡ್ ವರೆಗೂ. ಸೊ ಅಲ್ಲಿ ಬಂದ್ಬಿಟ್ಟು ಈಗ ಮೊದಲು ಈಗ ಆಡ್ ಮಾಡಿದ್ರಲ್ಲ ಆ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ ಕೂಡಲೇ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 90 degree ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಇರುತ್ತೆ ಸ್ವೈಪ್ ಮಾಡ್ಕೊಳ್ಳಿ. ಅಲ್ಲಿ ಏನು ಹಿಂದೆ ಫೋಟೋ ಕಾಣಿಸುತ್ತೆ ನಿಮಗೆ ಆ ಫೋಟೋ ಜಾಗಕ್ಕೆ ಆ ಫೋಟೋ ಹಿಂದಕ್ಕೆ ಅಥವಾ ನೋಡಿ ಹಿಂದಕ್ಕೆ ಹೋಗಬಾರ್ದು ನೋಡಿ ಇಲ್ಲಿ ಬರಬೇಕು. ಆ ಫೋಟೋ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನನ್ನ ಟೆಲಿಗ್ರಾಮ್ ಅಲ್ಲಿ ಆ ಒಂದು ಫೋಟೋ ಒಂದು ಹಾಕಿರ್ತೇನೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಎಡಿಟಿಂಗ್ ತುಂಬಾ ಈಸಿ ಆಗಿರುತ್ತೆ. ಸೊ ಈ ರೀತಿ ಹ್ಯಾಡ್ ಮಾಡ್ಕೊಂಡು ಮೇಲ್ಗಡೆ ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಫುಲ್ ಜೂಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಜೂಮ್ ಮಾಡ್ಕೊಳ್ಳಿ, ಜೂಮ್ ಮಾಡ್ಕೊಂಡು ಸ್ವಲ್ಪ ಹೀಗೆ ಮುಂದೆ ಹೀಗೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡು ನೋಡಿ ಇಲ್ಲಿ ಬನ್ನಿ, ಇಲ್ಲಿ ಬಂದಾಗ ಮತ್ತೆ ಇಲ್ಲಿ ಮೊದಲ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಆ ಫೋಟೋ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ನೋಡಿ ಇಲ್ಲಿದೆ. ಸೊ ಈಗ ಈ ಜಾಗದಲ್ಲಿ ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಫುಲ್ ಆಗಿ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಮೊದಲ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು XY ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಈ ಜಾಗದಲ್ಲಿ ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಈಗ ಸ್ವಲ್ಪ ಮೂವ್ ಮಾಡ್ಕೊಂಡು ನೋಡಿ. ಸೊ ಅದು ಫೋಟೋ ಅಲ್ಲೇ ನಿಂತಿದೆ, ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬ್ಯಾಕ್ ಬನ್ನಿ, ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ಫೋಟೋವನ್ನ ಒತ್ತಿಟ್ಕೊಂಡು ಆ ಫೋಟೋ ಜಾಗ ಎಲ್ಲಿದೆ ನೋಡಿ ಅಲ್ಲಿ ತಗೊಂಡ್ಬಿಡಿ. ನೋಡಿ ಇಲ್ಲಿದೆ ಫೋಟೋ ಜಾಗ, ಇಲ್ಲಿ ತಗೊಂಡ್ಬಿಡಿ. ಈಗ ಈ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಲ್ 2 ಅಂತ ಕಾಣಿಸುತ್ತೆ ನಿಮಗೆ. ಈ ನಲ್ 2 ಲಿಂಕ್ ಮಾಡ್ಕೊಳ್ಳಿ. ಲಿಂಕ್ ಮಾಡ್ಕೊಂಡಿದ್ ಕೂಡ ಈಗ ಸ್ವೈಪ್ ಮಾಡ್ಕೊಳ್ಳಿ. ನೋಡಿ ಈಗ ಫೋಟೋ ಕರೆಕ್ಟ್ ಆಗಿ ಮೂವ್ ಆಗ್ತಿದೆ. ಸೊ ಈ ರೀತಿ ಸೊ ಈಗ ಈ ಫೋಟೋ ತುಂಬಾ ಜೂಮ್ ಆಗ್ತಿದೆ, ಅದರಿಂದ ಮೂವ್ ಅಂಡ್ ಟ್ರಾನ್ಸ್ಫರ್ ಸೆಲೆಕ್ಟ್ ಮಾಡ್ಕೊಂಡು ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಜೂಮ್ ಕಮ್ಮಿ ಮಾಡ್ಕೊಳ್ಳಿ. ಜಾಸ್ತಿ ಇದು ತುಂಬಾ ಜೂಮ್ ಆಗಬೇಡ ನೋಡಿ, ಇಷ್ಟ ಇರಲಿ. ಸೊ ಈಗ ಇಲ್ಲಿ ಸ್ವಲ್ಪ ಮೂವ್ ಮಾಡ್ಕೊಂಡು ನೋಡಿ, ಸೊ ಕರೆಕ್ಟ್ ಆಗಿದೆ, ತೊಂದರೆ ಇಲ್ಲ. ಸೊ ಈಗ ಬ್ಯಾಕ್ ಬ್ಯಾಕ್ ಬಂದ್ಬಿಟ್ಟು ಇಲ್ಲೇನು ಹಳೆ ಫೋಟೋ ಯೂಸ್ ಮಾಡಿದ್ದೇನೆ ಆ ಫೋಟೋನ ಜಸ್ಟ್ ಇಲ್ಲಿ ಆಫ್ ಮಾಡ್ಕೊಳ್ಳಿ ಅಥವಾ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಆಪ್ಷನ್ ಅಲ್ಲಿ ಡಿಲೀಟ್ ಬೇಕಾದ್ರು ಮಾಡ್ಕೊಳ್ಳಿ. ಸೊ ನಿಮ್ಮ ಇಷ್ಟ ಅದು, ಏನು ತೊಂದರೆ ಇಲ್ಲ. ಸೊ ಈ ರೀತಿ ಹ್ಯಾಡ್ ಮಾಡ್ಕೊಂಡಿದ್ದು ಅಂತ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡು ಇಲ್ಲಿ ಸೊ ಇಲ್ಲಿಂದ ಇನ್ನೊಂದು ಫೋಟೋವನ್ನ ಹ್ಯಾಡ್ ಮಾಡಬೇಕು 27.17 ಸೆಕೆಂಡ್ ಇಂದ. ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇನ್ನೊಂದು ಫೋಟೋವನ್ನ ಹ್ಯಾಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಹ್ಯಾಡ್ ಮಾಡ್ಕೊಂಡು ಮೇಲ್ಗಡೆ ಹಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ 39.17 ಸೆಕೆಂಡ್ ವರೆಗೂ ಬರುತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ, ಮತ್ತೆ ಈ ಒಂದು ಫೋಟೋವನ್ನ ಹತ್ತಿಟ್ಕೊಂಡು ಆ ಫೋಟೋ ಜಾಗ ಎಲ್ಲಿದೆ ನೋಡಿ ಅಲ್ಲಿ ತಗೊಂಡ್ಬಂದ್ಬಿಡಿ. ನೋಡಿ ಇಲ್ಲಿ ಬಿಟ್ಬಿಟ್ಟಾದ ಮೇಲೆ ಮತ್ತೆ ಈಗ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಬಂದಾದ್ಮೇಲೆ ಈ ಒಂದು ಫೋಟೋನ ನೀವು ಆಡ್ ಮಾಡಿದಂತ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 90 degree ಇಟ್ಕೊಳ್ಳಿ. ಇಟ್ಕೊಂಡು ಮೊದಲನೇ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಈ ರೀತಿ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ನೋಡಿ ಈಗ ಏನ್ ಇಲ್ಲಿ ಲೆಫ್ಟ್ ಅಲ್ಲಿ ಮರ
ಸೆವೆಂಟೀನ್ ಸೆಕೆಂಡಿಗೆ ಬಂದ್ಬಿಟ್ಟು ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸೊ ಇನ್ನೊಂದು ಫೋಟೋವನ್ನು ಆಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಆಡ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ, ಡೆಡ್ ಎಂಡಿಗೆ ಬರುತ್ತೆ. ಡೆಡ್ ಎಂಡಿಗೆ ಬಂದ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ 90 ಡಿಗ್ರಿ ಇಟ್ಕೊಳ್ಳಿ. ಸೊ ಹಿಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ, ಮೂವ್ ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಝೆಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಆ ಫೋಟೋ ಇಂದ ಹಿಂದಕ್ಕೆ ಹೋಗ್ಬೇಕು, ಆ ರೀತಿ ಹಿಂದಕ್ಕೆ ಹೋಗ್ಬಾರ್ದು, ಈ ಒಂದು ಜಾಗದಲ್ಲಿ ಇರ್ಬೇಕು. ಆ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನು ಫುಲ್ ಆಗಿ ಝೂಮ್ ಮಾಡಿ, ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಎಕ್ಸ್ವೈ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಹೀಗೆ ನೋಡಿ ಇಲ್ಲಿ ಇಟ್ಕೊಳ್ಳಿ. ಸೊ ಹಿಟ್ಕೊಂಡು ಸೀದಾ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಬ್ಯಾಕ್ ಬನ್ನಿ, ಬ್ಯಾಕ್ ಬಂದ್ಬಿಟ್ಟು ಈ ಒಂದು ಫೋಟೋವನ್ನು ಹೊತ್ತಿಟ್ಕೊಂಡು ಆ ಫೋಟೋ ಜಾಗ ತಗೊಂಡ್ಬಿಟ್ಕೊಳ್ಳಿ. ಇಟ್ಕೊಂಡು ಮತ್ತೆ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಲ್ 4 ಗೆ ಲಿಂಕ್ ಮಾಡ್ಕೊಳ್ಳಿ. ನೋಡಿ ನಲ್ 4 ಗೆ ಲಿಂಕ್ ಮಾಡ್ಕೊಂಡು ಇಟ್ಕೊಳ್ಳಿ, ಫೋಟೋ ಕಾಣಿಸ್ತಿಲ್ಲ. ಸೊ ಆ ರೀತಿ ಏನಾದರೂ ಆದರೆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಈಗ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡು ಝೆಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಕೆಳಗಡೆ ಸ್ವಿಫ್ಟ್ ಮಾಡ್ಕೊಳ್ಳಿ. ನೋಡಿ ಈಗ ನೋಡಿ ಹೀಗೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಝೂಮ್ ಕಮ್ಮಿ ಮಾಡ್ಕೊಳ್ಳಿ. ಝೂಮ್ ಕಮ್ಮಿ ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಅರ್ಧ ಫೋಟೋ ಹಾಕೊಂಡಿದ್ರೆ ಕೆಳಗಡೆ ನೀವು ಈ ರೀತಿ ಫಿಟ್ಟಿಂಗ್ ಇಟ್ಕೊಳ್ಬೇಕು. ಇಟ್ಕೊಳ್ಳಿ. ಇಟ್ಕೊಂಡು ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಸೀದಾ ಈಗ ಇಲ್ಲಿ ಮೇನ್ ಮೊದಲು ಫೋಟೋ ಹಾಕಿದೀವಿ ಆ ಫೋಟೋನ ಆಫ್ ಮಾಡ್ಕೊಳ್ಳಿ. ನೋಡಿ ಈಗ ಕರೆಕ್ಟ್ ಆಗಿದೆ. ಸೊ ಈಗ ಇಲ್ಲಿ 45 ಸೆಕೆಂಡಿಗೆ ಬನ್ನಿ. ಬಂದ್ಬಿಟ್ಟು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಇಲ್ಲಿ ಫೋಟೋವನ್ನು ಇನ್ನೊಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ನೋಡಿ ಈಗ ಇಷ್ಟಕ್ಕೆ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡು ಮತ್ತೆ ಈಗ ಈ ಕೀ ಫ್ರೇಮ್ ಹತ್ರ ಬಂದ್ಬಿಟ್ಟು ಮತ್ತೆ ತಿರ್ಗಾ ಸ್ಟಾರ್ಟಿಂಗ್ ಇಲ್ಲಿ ಬನ್ನಿ. ಸ್ವಲ್ಪ ತುಂಬ ದೂರ ಹೋಗೋದು ಬೇಡ. ನೋಡಿ ಈಗ ಸ್ವಲ್ಪ ಹೋಗಿ ಮತ್ತೆ ಇಲ್ಲಿ ಎಕ್ಸ್ವೈ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈಗ ತೊಗೊಂಡು ಬನ್ನಿ. ಮತ್ತೆ ಕೆಳಗಡೆ ಇಟ್ಕೊಳ್ಳಿ. ಈಗ ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಆ ಕೀ ಫ್ರೇಮನ್ನು ಡೆಡ್ ಎಂಡಿ ತೊಗೊಂಡ್ಬಿಡಿ. ಮತ್ತೆ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಂತ. ನೋಡಿ ಇಲ್ಲಿ ಇಲ್ಲೇ ಸ್ಟಾರ್ಟಿಂಗಲ್ಲಿ ಮಧ್ಯದಲ್ಲಿ ಕೀ ಫ್ರೇಮ್ ಆ್ಯಡ್ ಮಾಡಿದ್ದೀವಿ. ಅಲ್ಲಿ ಆ ಫೋಟೋ ತುಂಬ ಮೇಲ್ಗಡೆ ಇದೆ. ಸೊ ಕೆಳಗಡೆ ಮಾಡ್ಕೊಳ್ಳಿ. ಈಗ ನೋಡಿ ಕೆಳಗಡೆ ಮಾಡ್ಕೊಂಡು ಮತ್ತೆ ಈಗ ಮೂವ್ ಮಾಡ್ಕೊಳ್ಳಿ. ಸೊ ಕರೆಕ್ಟ್ ಆಗಿದೆ. ಸೊ ಇಷ್ಟೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈಗ ಲಾಸ್ಟಲ್ಲಿ ಏನು ಕಿಟ್ಟಿ ಅಂತ ಕಾಣಿಸ್ತೀನಿ ನಿಮಗೆ ಈ ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕು. ಅದನ್ನು ಯಾವ ರೀತಿ ಅಂತ ಚೆಕ್ ಮಾಡ್ಕೊಳ್ಳೋಣ ಈಗ. ಸೊ ಇಲ್ಲಿಗೆ ಬನ್ನಿ. 45 ಸೆಕೆಂಡಿಗೆ ಬಂದ್ಬಿಟ್ಟು ನೀವು ಯಾವುದು ನೇಮನ್ನು ಇವಾಗ ನೀವು ಯಾವ ಫೋಟೋ ಹಾಕ್ತೀರೋ ಆ ನೇಮನ್ನು ಆ್ಯಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನು ಫಿಕ್ಸಲ್ ಲೆವೆಲ್ ರೆಡಿ ಮಾಡ್ಕೊಂಡು ಆ ಪಿ ಎನ್ ಜಿಯಾಗಿ ಇಟ್ಕೊಂಡಿರಬೇಕು. ನಂತರ ಇಲ್ಲಿ 45 ಸೆಕೆಂಡಿಗೆ ಬಂದ್ಬಿಟ್ಟು ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಒಂದು ಪಿ ಎನ್ ಜಿಯನ್ನು ಇಲ್ಲಿಗೆ ಆ್ಯಡ್ ಮಾಡಿ. ನೋಡಿ ನೇಮ್ ಆ್ಯಡ್ ಮಾಡಾಯಿತು. ಆ್ಯಡ್ ಮಾಡಿಕೊಳ್ಳಿ ಮತ್ತೆ ಇಲ್ಲಿ ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ 90 ಡಿಗ್ರಿ ಇಟ್ಕೊಳ್ಳಿ. ಮೇಲ್ಗಡೆ ಆರು ಮಾರ್ಕ್ ಮೇಲೆ ಎರಡು ಸರಿ ಕ್ಲಿಕ್ ಮಾಡ್ಕೊಳ್ಳಿ, ಬ್ಯಾಕ್ ಬನ್ನಿ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ದೊಡ್ಡದಾಗಿ ಬಿಡುತ್ತೆ. ಇಲ್ಲಿ ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ನೇಮನ್ನು ನೋಡಿ ಈ ಜಾಗದಲ್ಲಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋ ನೇಮನ್ನು ದೊಡ್ಡದಾಗಿ ಬೇಕಾದ್ರೆ ದೊಡ್ಡದಾಗಿ ಮಾಡ್ಕೊಳ್ಳಿ, ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಸೊ ಈ ರೀತಿ ಆ್ಯಡ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಕೆಳಗಡೆ ಏನು ಬರ್ತಿದ್ದೀನಿ ನಿಮಗೆ ಇದೇ ಗ್ಯಾರಂಟಿ ಅಂತಿದೆಯಲ್ಲ ಅದನ್ನು ನೀವೇನು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ, ಅದು ಡೈರೆಕ್ಟ್ ಆಗಿರುತ್ತೆ. ಅದನ್ನು ನೀವು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಬೇಕಷ್ಟೇ. ಸೊ ಇಲ್ಲಿ ಮೇಲ್ಗಡೆ ಒಂದು ಶ್ರೀನಗರ ಅಂತ ಹಾಕಿದ್ದೀನಿ. ಸೊ ಅದಕ್ಕೆ ಇನ್ನೊಂದು ನೇಮ್ ಏನಾದರೂ ಇದ್ರೆ ನಿಮಗೆ ಅದನ್ನ ಆ್ಯಡ್ ಮಾಡ್ಕೊಳ್ಬೋದು. ಮತ್ತೆ ಈಗ ಸ್ಟಾರ್ಟಿಂಗ್ ಬನ್ನಿ. ಈಗ ಏನು ದರ್ಶನ್ ನೇಮ್ನ ಆ್ಯಡ್ ಮಾಡಿದ್ವಲ್ಲ ಅಲ್ಲಿಗೆ ಬನ್ನಿ. ಮತ್ತೆ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸೊ ಇನ್ನೊಂದು ನೇಮ್ ಏನಾದರೂ ಇದ್ರೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಮೇಲ್ಗಡೆ ಎರಡು ಸರಿ ಕ್ಲಿಕ್ ಮಾಡ್ಕೊಳ್ಳಿ, ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ 90 ಡಿಗ್ರಿ ಇಟ್ಕೊಳ್ಳಿ. ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ವೈ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫುಲ್ ಕಮ್ಮಿ ಮಾಡ್ಕೊಳ್ಳಿ, ತುಂಬ ಚಿಕ್ಕದಾಗಿ ಮಾಡ್ಕೊಳ್ಳಿ. ಚಿಕ್ಕದಾಗಿ ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ವೈ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇರ್ತೀವಿ ಆ ಜಾಗದಲ್ಲಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಬ್ಯಾಕ್ ಬನ್ನಿ, ಮತ್ತೆ ಬ್ಯಾಕ್ ಬನ್ನಿ. ಬಂದ್ಬಿಟ್ಟು ಇಲ್ಲೇನು ಮೊದಲು ನೇಮ್ ಆ್ಯಡ್ ಮಾಡಿದ್ವಿ ಕಿಟ್ಟಿ ಅಂತೇಳಿ ಅದನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡು ಮತ್ತೆ ಇನ್ನೊಂದು ನೇಮ್ ಆ್ಯಡ್ ಮಾಡಿದ್ವಲ್ಲ ಶ್ರೀನಗರ ಅಂತ ಅದನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡು ಸ್ವಲ್ಪ ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡು ಎರಡು ಬೆಟ್ಟಿಂದ ಡ್ರ್ಯಾಗ್ ಮಾಡ್ಕೊಂಡ್ರೆ ಝೂಮ್ ಆಗುತ್ತೆ. ಝೂಮ್ ಮಾಡ್ಕೊಂಡು ಸೀದಾ ಇಲ್ಲಿ ಕಿಟ್ಟಿ ಅಂತ ಏನು ಕಾಣಿಸ್ತದೆ ನಿಮಗೆ ಆ ಒಂದು ನೇಮ್ ಹತ್ರ ಬನ್ನಿ. ಈಗ ಕರೆಕ್ಟ್ ಆಗಿ ಇಲ್ಲಿ ಎರಡು ಮೂರು ಕೀ ಫ್ರೇಮ್ ಕಾಣಿಸ್ತದೆ ನಿಮಗೆ. ಆ ಕೀ ಫ್ರೇಮಲ್ಲಿ ಆ ಒಂದು ನೇಮನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಾಣಿಸ್ಬಿಡುತ್ತೆ ಎಲ್ಲಿಗೆ ಕೀ ಫ್ರೇಮ್ ಇದೆ ಅಂತೇಳಿ. ಸೊ ಈ ಕೀ ಫ್ರೇಮ್ ಹತ್ರ ಬರಬೇಕು. ಇಲ್ಲಿ ಬಂದ್ಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈಗ ದರ್ಶನ್ ಅಂತ ಏನು ನೇಮ್ ಆ್ಯಡ್ ಮಾಡಿದ್ರು ಆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ ಮಾಡ್ಕೊಂಡು ಇಲ್ಲಿ ಝೆಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೋಡಿ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ ಅಕ್ಷರನ.
ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಏನು ಕಿಟ್ಟಿ ಅಂತ ಆಡ್ ಮಾಡಿದ್ವಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಕೊಡಿ, ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಏನು ನಿಮ್ಮ ನೇಮ್ ಆಡ್ ಮಾಡಿರ್ತಿಲ್ಲ ಅದರ್ಶನ್ ಅಂತ ಆಡ್ ಮಾಡಿದೀನಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಡಿ. ಕೊಟ್ಬಿಟ್ಟು ಬ್ಯಾಕ್ ಬನ್ನಿ. ಸೊ ಈಗ ಇಲ್ಲಿ ಶ್ರೀನಗರ ಅಂತ ಆಡ್ ಮಾಡಿದೀನಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಕೊಡಿ, ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈಗ ಚಾಲೆಂಜಿಂಗ್ ಅಂತ ಎರಡನೇ ಮಾಡ್ ಮಾಡಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೊ ಬ್ಯಾಕ್ ಬನ್ನಿ. ಸೊ ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಾರ್ಕನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮಲ್ಟಿಪ್ಲೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈಗ ನೋಡಿ ನೇಮು ಬಂದದ್ ಕೂಡಲೇ ಸ್ವಲ್ಪ ದೊಡ್ಡದಾಗಿದೆ, ಆದ್ರಿಂದ ಮುಖದ ಮೇಲೆ ಬರ್ತಾ ಇದೆ. ಸೊ ಈ ರೀತಿ ಬಂದಾಗ ಇಲ್ಲಿ ಒಂದು ರೆಡ್ ಲೈನ್ ಬನ್ನಿ, ಈ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡಿದ್ದ ಕೂಡಲೇ ನಿಮ್ಮ ನೇಮ್ ಆಗಿ ಇಲ್ಲಿ ಬಂದಿದ್ದ ಕೂಡಲೇ ಈ ಫೋಟೋ ಬಂದ್ಬಿಟ್ಟು ಈ ರೀತಿ ಸ್ವಲ್ಪ ಲೆಫ್ಟ್ಗೆ ನೋಡಿ, ಈ ರೀತಿ ಸ್ವೈಪ್ ಆಗಬೇಕು ಫಾಸ್ಟ್ ಆಗಿ. ನೋಡಿ ಈ ರೀತಿ ಮೂವ್ ಮಾಡ್ಕೊಳ್ಳಿ, ಅಲ್ಲಿ ಒಂದು ಕೀ ಫ್ರೇಮ್ ಆಡ್ ಆಗುತ್ತೆ. ಸೊ ಬ್ಯಾಕ್ ಬನ್ನಿ, ಈಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈಗ ಕರೆಕ್ಟ್ ಆಗಿದೆ. ಇಷ್ಟೆಲ್ಲ ಎಡಿಟ್ ಮಾಡ್ಕೊಂಡ ಮೇಲೆ ಸ್ಟಾರ್ಟಿಂಗ್ ಬನ್ನಿ. ಸೀದಾ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಏನು ನಕ್ಷತ್ರ ಟೆಕ್ಸ್ಟ್ ಸ್ಟುಡಿಯೋ ಅಂತ ಹಾಕಿದ್ದೀನಿ. ಸೊ ಇದನ್ನ ಆಡ್ ಮಾಡೋಂಥ ಟೈಮ್ ಈಗ, ಇದನ್ನ ಬೇಕಂತ ಹೇಳಿದ್ರೆ ಹಾಗೆ ಇಟ್ಕೊಳ್ಳಿ ಅಥವಾ ಬೇಡ ನನಗೆ ಅಂತ ಹೇಳಿದ್ರೆ ನೀವು ಅದನ್ನ ಆಡ್ ಮಾಡ್ಕೋಬೇಕು. ನೋಡಿ ಈ ಒಂದು ಏನು ನಕ್ಷತ್ರ ಟೆಕ್ಸ್ಟ್ ಸ್ಟುಡಿಯೋ ಅಂತ ಇದೆ ಅಲ್ಲಿ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಏನು ಆಡ್ ಮಾಡ್ಬೇಕಂತ ಇರ್ತೀರ ಆ ನೇಮನ್ನ ಈ ರೀತಿ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ಒಂದು ಟೆಕ್ಸ್ಟನ್ನು ಪಿಎನ್ಜಿ ಟೆಕ್ಸ್ಟನ್ನು ಈ ರೀತಿ ತೊಗೊಂಡು ಬನ್ನಿ ಫುಲ್ ಕೆಳಗಡೆ. ನೋಡಿ ಇಲ್ಲಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಈ ಒಂದು ನಕ್ಷತ್ರ ಟೆಕ್ಸ್ಟ್ ಎಲ್ಲಿವರೆಗೂ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿವರೆಗೂ ಇದೆ. ಸೊ 7.27 ಸೆಕೆಂಡ್ ವರೆಗೂ ಇದೆ. ಸೊ ಅಲ್ಲಿ ಬಂದ್ಮೇಲೆ ಈ ಒಂದು ನೀವು ಆ್ಯಡ್ ಮಾಡಿದಿರಲ್ಲ ಆ ನೇಮನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಈ ಒಂದು ಮಾರ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಿದ ನಂತರ ಮತ್ತೆ ಆ ಒಂದು ನೇಮನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ 90 ಡಿಗ್ರಿಗೆ ಇಟ್ಕೊಳ್ಳಿ. ಇಟ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ದೊಡ್ಡದಾಗ ಬೇಕೋ ಆ ರೀತಿ ದೊಡ್ಡದಾಗಿ ಇಟ್ಕೊಳ್ಳಿ. ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಕರೆಕ್ಟಾಗಿ ನೋಡಿ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಫುಲ್ಲಾಗಿ ಹೀಗೆ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈಗ ಹಳೆದ ನಾನೇನು ಯೂಸ್ ನಕ್ಷತ್ರ ಟೆಕ್ಸ್ಟ್ ಅಂತ ಹಾಕಿದ್ದೀನಿ ಆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇಲ್ಲಿ ಬನ್ನಿ. ಕರೆಕ್ಟಾಗಿ 2.10 ಸೆಕೆಂಡ್ ವರೆಗೂ ಸೊ ಕೀ ಫ್ರೇಮ್ ಆಗಿದೆ ಅಲ್ಲಿ ಬರಬೇಕು. ಅಲ್ಲಿಗೆ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಈಗ ನೀವು ಆ್ಯಡ್ ಮಾಡಿದಂಥ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಈಗ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈ ಒಂದು ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಮೇಲ್ಗಡೆ ಫುಲ್ಲಾಗಿ ಸ್ವೈಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನೋಡಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ತಿದೆ. ಈಗ ಈ ಒಂದು ಹಳೆಯದೇನು ಫೋಟೋ ಯೂಸ್ ಮಾಡಿದ್ದೀನಿ ನಕ್ಷತ್ರ ಟೆಕ್ಸ್ಟ್ ಸ್ಟುಡಿಯೋ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ಬ್ಯಾಕ್ ಬನ್ನಿ. ಮತ್ತೆ ನೀವು ಆ್ಯಡ್ ಮಾಡಿರೋಂಥದ್ದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೊ ಬ್ಯಾಕ್ ಬನ್ನಿ. ಸೊ ಈಗ ಹಳೆಯದೇನು ನಕ್ಷತ್ರ ಟೆಕ್ಸ್ಟ್ ಸ್ಟುಡಿಯೋ ಅಂತಿದೆಯೋ ಅದನ್ನು ಆಫ್ ಮಾಡ್ಕೊಳ್ಳಿ ಅಥವಾ ಡಿಲೀಟ್ ಮಾಡ್ಕೊಂಡ್ಬಿಡಿ. ಇಲ್ಲಿ ಡಿಲೀಟ್ ಆಪ್ಷನಲ್ಲಿ ಡಿಲೀಟ್ ಮಾಡ್ಕೊಂಡ್ಬಿಡಿ. ಸೊ ಮಾಡ್ಕೊಂಡು ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಸೀದಾ ಸ್ಟಾರ್ಟಿಂಗ್ ಬನ್ನಿ. ಈಗ ಕಂಪ್ಲೀಟಾಗಿ ಎಲ್ಲ ಎಡಿಟಿಂಗ್ ಮುಗಿತು. ಈಗ ಒಂದ್ಸತಿ ನೀಟಾಗಿ ಎಲ್ಲ ಲೇಯರ್ ಕರೆಕ್ಟ್ ಆ್ಯಡ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ ನನ್ನ ಬದುಕಾಯ್ತು ಅಂತ ಇದೊಂದು ಬಾಳಿಗೆ ಬೆಂಕಿ ಇಟ್ಟಿದ್ರ ಹೋಗೋನಲ್ಲ ನಾನು ಮಕ್ಕಳ. ಸೊ ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಎಡಿಟ್ ಮಾಡಿದ್ಮೇಲೆ ಒಂದು ಸಣ್ಣ ಎಡಿಟ್ ಮಾಡಬೇಕು, ಇದನ್ನು ಆಮೇಲೆ ಹೇಳ್ತಾನೆ ನಿಮಗೆ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಡಿ. ಸೊ ಈ ವಿಡಿಯೋ ಎಕ್ಸ್ಪೋರ್ಟ್ ಆದಮೇಲೆ ಒಂದು ಸಣ್ಣ ಎಡಿಟಿಂಗ್ ಮಾಡಬೇಕು, ಅದನ್ನು ಯಾವ ರೀತಿ ಎಡಿಟ್ ಮಾಡ್ಬೋದು ಅಂತೇಳಿ ಈ ವಿಡಿಯೋ ಎಕ್ಸ್ಪೋರ್ಟ್ ಆದಮೇಲೆ ನಿಮಗೆ ತೋರಿಸ್ತೇನೆ. ಸೊ ನೋಡಿ ಎಕ್ಸ್ಪೋರ್ಟ್ ಆಯ್ತು ಈ ವಿಡಿಯೋ. ಸೊ ಈ ವಿಡಿಯೋವನ್ನು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ಡೈರೆಕ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಕೈನ್ ಮಾಸ್ಟರ್ ಆಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ನೋಡಿ ನನ್ನ ಹತ್ರ ಇದು ನ್ಯೂ ವರ್ಷನ್ ಬಂದ್ಬಿಟ್ಟು. ಸೊ ನಿಮ್ಮ ಹತ್ರ ಇಲ್ಲಿ ಮೇಲ್ಗಡೆ ನ್ಯೂ ಪ್ರಾಜೆಕ್ಟ್ ಅಂತ ಇದೇ ತರ ಬೇರೆ ಕಡೆ ಕಾಣಿಸ್ತಿರುತ್ತೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನ್ಯೂ ಪ್ರಾಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡು ಯಾವ ರೇಷಿಯೋ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 9x16 ರೇಷಿಯೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕೊಡಿ. ಸೊ ಕೊಟ್ಟಿಟ್ಟು ಕೂಡ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಅಲೆಟ್ ಮೋಷನ್ ನೀವು ಎಕ್ಸ್ಪೋರ್ಟ್ ಮಾಡಿರ್ತಿರಲ್ಲ ಅದನ್ನ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಇಲ್ಲಿ ಇಂಟು ಮಾಡ್ಕೊಳ್ಳಿ, ಇಂಟು ಮಾಡ್ಕೊಂಡು ಸ್ವಲ್ಪ ಹೀಗೆ ಮುಂಚೆ ಮುಂದಕ್ಕೆ ಮೂವ್ ಮಾಡ್ಕೊಳ್ಳಿ. ಮುಂದೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ನೋಡಿ ಇಲ್ಲಿ ನೋಡಿ 751 ವರೆಗೂ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕತ್ರಿ ತರ ಕಾಣಿಸ್ತದೆ ನಿಮಗೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಪಿಲ್ಟ್ ಅಂತ ಕಾಣಿಸ್ತದೆ ನಿಮಗೆ, ಆ ಸ್ಪಿಲ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಬಿಡಿ. ಮತ್ತೆ ಹೀಗೆ ಮೂವ್ ಮಾಡ್ಕೊಳ್ಳಿ ಸ್ವಲ್ಪ. ಇಲ್ಲಿ ನೋಡಿ ಸುಟ್ಟೋಗೋನಲ್ಲ ನಾನು
ಇಲ್ಲಿ ಸರ್ಚ್ ಬಾರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೈನ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸೊ ನೋಡಿ ಇಲ್ಲಿ ಕಾಣಿಸ್ತಿದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿಕೊಂಡು ಅದನ್ನು ಓಪನ್ ಮಾಡ್ಕೊಳ್ಳಿ. ಈಗ ಅದನ್ನು ಓಪನ್ ಮಾಡಿಕೊಂಡು ಮೊದಲನೇ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ 0.5 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಇನ್ನೊಂದು ಕಟಿಂಗ್ ಮಾಡಿದ್ರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಪೀಡಿ ವಾರ್ಪ್ ಅಂತ ಒಂದು ಇನ್ನೊಂದು ಎಫೆಕ್ಟ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಸ್ಪೀಡಿ ವಾರ್ಪ್ ಅಂತ ಬರ್ತಿದೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಇಲ್ಲಿ 0.5 ಇಟ್ಕೊಳ್ಳಿ. ಇಟ್ಕೊಂಡು ಮತ್ತೆ ತಿರ್ಗಿ ಇನ್ನೊಂದು ಕಟಿಂಗ್ ಆಗಿ ಬನ್ನಿ. ಮತ್ತೆ ಸೇಮ್ ಸ್ಪೀಡಿ ವಾರ್ಪ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಇಲ್ಲಿ 4 ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸೇಮ್ ಇಲ್ಲಿ 0.5 ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಈಗ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ, ಮತ್ತೆ ಇನ್ನೊಂದು ಕಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಅಕ್ಸಲರೇಷನ್ ಅಂತೇಳಿ ಇನ್ನೊಂದು ಎಫೆಕ್ಟ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 4 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಸೇಮ್ ಇಲ್ಲಿ 0.5 ಇಟ್ಕೊಳ್ಳಿ. ಮತ್ತೆ ಈಗ ಮತ್ತೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡು ಇಲ್ಲಿ ಮತ್ತೆ ಪ್ಲಸ್ ಇನ್ನೊಂದು ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಅಕ್ಸಲರೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 3 ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ 0.5 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈಗ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಅಲ್ಲಿಂದ ಬಂದು ಒಂದ್ಸತಿ ಪ್ಲೇ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡೋದ್ರಲ್ಲ ಸ್ನೇಹಿತರೆ, ಸೊ ಮುಂಚೆ ಮಾಡಿದ ವಿಡಿಯೋಗೂ ಸೊ ಈಗ ಈ ಒಂದು ಎಫೆಕ್ಟ್ಸ್ ಎಲ್ಲ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಸೊ ಇಷ್ಟೆಲ್ಲ ಆ್ಯಡ್ ಮಾಡ್ಕೊಂಡ ಮೇಲೆ ಇಲ್ಲಿ ಮೇಲ್ಗಡೆ ಹಾರೋ ಮ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ ರೆಸೊಲ್ಯೂಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಸೇವ್ ಆಸ್ ಎ ವಿಡಿಯೋ ಅಂತ ಕೊಡಿ. ಸೊ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ನಿಮಗೆಲ್ಲರಿಗೆ ಸೇವ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಈ ವಿಡಿಯೋ ಎಡಿಟಿಂಗ್ ಮಾಡೋದು ಅತ್ಯಂತ ಸುಲಭ. ನೀವೇನು ಜಾಸ್ತಿ ಎಡಿಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಇಲ್ಲಿ. ಸೊ ಜಸ್ಟ್ ನಿಮ್ಮ ಫೋಟೋಗಳನ್ನು ಆ್ಯಡ್ ಮಾಡ್ಕೊಂಡ್ರೆ ಸಾಕು, ಈ ವಿಡಿಯೋ ರೆಡಿ ಆಗಿಬಿಡುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೀವು ನೋಡಬೇಕು ಅಂತ ಅನ್ಕೊಂಡ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದಂತ ಮರೆಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಬೈ ಫ್ರೆಂಡ್ಸ್.